ಬರೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದ್ರೆ ಜನ ಇವ್ರಿಗೆ ಕೆಲಸ ಇದೆಯಲ್ಲ ಮಂತ್ರಿಗಳಿಗೆ ಅಂತ ನಮಗೆ ನಮ್ಮನ್ನ ಉಗುಳ್ತಾರೆ ಜನ ಅಷ್ಟೇ. ನೀವ್ ಹಿಂಗ್ ಪದೇ ಪದೇ ಡೈಲಿ ಕೇಳ್ರ ಜನ ಇವಕ್ಕೆ ಏನ್ ಕೆಲಸ ಇದೆಯಲ್ಲ ಮಂತ್ರಿಗಳಾಗಿ. ಪಕ್ಷ ಇದೆ ಅಲ್ಲಿ ದೊಡ್ಡದಾಗಿದೆ, ಅದ್ ಮಾಡೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿ ಅಭಿಯಾನ ಅಂತ ನಾವ್ ಯಾರು ಸ್ಟಾರ್ಟ್ ಮಾಡಿಲ್ಲ, ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಮುಖ್ಯಮಂತ್ರಿ ಮಾಡೋದು ಪಕ್ಷ ಶಾಸಕರು ಇಲ್ಲ ಇದನ್ನ ಯಾಕೆ ಜನ ನೋಡದ ಕೆಲಸ ಕೇಳ್ತಾರೆ ಅವ್ರು. ನೋಡೋಣ ಅದೇನ ಮಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಕಳೆದ ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಹೋಗೋದ್ರಿಂದ BJP ಆಗಿತ್ತು. ಈ ಸರಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ನೋಡೋಣ ಒಗ್ಗಟ್ಟಾಗಿದ್ದಾರೆ, ನೋಡೋಣ ಇನ್ನೂ ಒಂದು ಗಂಟೆ ಗೊತ್ತಾಗುತ್ತೆ. ಇಲ್ಲ ಮತ್ತೆ ಅಲ್ಲೇ ಬರ್ತೀವಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗ್ತಾರೆ ಎನ್ನುವಂತಹ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಹಲವು ಸಚಿವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಸಿಎಂ ಆಗುವಂತಹ ಆಸೆ ಇದೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲದೆ ಪರಮೇಶ್ವರ್ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲದಿದ್ರೂ ಕೂಡ ಮುಂದಿನ ಸಿಎಂ ಯಾರಾಗ್ತಾರೆ ಎಂಬುದು ಕುತೂಹಲವನ್ನ ಮೂಡಿಸಿದೆ. ದಿನ ಬೆಳಗಾದ್ರೆ ಸಾಕು ಸಿಎಂ ಸ್ಥಾನದ ಕುರಿತು ಹಲವಾರು ಚರ್ಚೆಗಳು ನಡೀತಾ ಇದೆ. ಶಾಸಕರು ಹಾಗೂ ಸಚಿವರು ಕ್ಷಣಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿರುವಂತಹ ಸತೀಶ್ ರಾಜ್ಯದಲ್ಲಿ ಯಾವುದೇ ರೀತಿಯ ಸಿಎಂ ಕೂಗು ಕೇಳುವ ಪ್ರಶ್ನೆಯೇ ಇಲ್ಲ. ಈಗಾಗಲೇ ಸಿಎಂ ಇದ್ದಾರೆ, ಅವರನ್ನ ಕೆಳಗಿಳಿಸುವವರು ಯಾರು? ಪದೇ ಪದೇ ಸಿಎಂ ವಿಚಾರದ ಚರ್ಚೆ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಕೂಗು ಕೇಳ್ತಾ ಇಲ್ಲ, ಹೇಳಿದ್ವಿ ನಿನ್ನೆ ಕೂಡ ಹೇಳಿದೀವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ. ಸಿ ಎಮ್ ಅವ್ರು ಇದಾರ, ಅವ್ರು ಇಳಿಸೋ ಪ್ರಶ್ನೆ ಇಲ್ಲ, ಇಳಿಸೋರು ಯಾರು ಅಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು. ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ, ಈಗವರೆಗೂ ಕೂಡ ಅದನ್ನ ಹೇಳ್ತೀವಿ. ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ, ಅದ್ರ ಬಗ್ಗೆ ಗಮನ ಹರಿಸಕ್ಕೆ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದೆ ಅಷ್ಟೇ. ಸರ್ ಒಂದು ವೇಳೆ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಪ್ರಾಸಿಕ್ಯೂಷನ್? ಅದು ನೋಡೋಣ, ಈಗ ಹೇಳಕ್ಕಾಗಲ್ಲ ಕೋರ್ಟ್ ಹಿಂಗೆ ಆಗ್ತದೆ ಅಂತ ಹೇಳಕ್ಕಾಗಲ್ಲ, ನಾಳೆ ನೋಡೋಣ. ಈಗ ಅದು ಏನಾದರೂ ಪಕ್ಷದ ಇದರಲ್ಲಿ ಏನೋ ಚರ್ಚೆ ಆಗಿದೆ ಸರ್ ಹೈಕಮಾಂಡಿಗೆ ಏನಾದರೂ ಮುಂದಿನ ನೀವು ಯಾಕಂದ್ರೆ ದೆಹಲಿಗೆ ಹೋಗಿ ಬಂದಿಲ್ಲ? ಇಲ್ಲ ಇಲ್ಲ ಅದಕ್ಕೂ ಏನು ಸಂಬಂಧ ಇಲ್ಲ, ಯಾವುದೇ ಚರ್ಚೆ ಆಗಿಲ್ಲ. ಈಗ ಅವರೇ ಇರ್ತಾರೆ. ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ, ಭಾಳಷ್ಟು ಮಂದಿ ಕೇಸ್ ಇದ್ರು ಕೂಡ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದು ಒಂದು ಪ್ರೊಸೆಸ್ ಅಷ್ಟೇ, ಅದು ಆ ತಪ್ಪಾಗಿ ನಡೀತಿದ್ದು ಒಂದು ವೇಳೆ ಕೇಸ್ ನಡೆದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ. ಸರ್ ನೀವು ರಾಹುಲ್ ಗಾಂಧಿನ ಭೇಟಿಯಾಗಿದ್ದು ಸಾಕಷ್ಟು ಚರ್ಚೆ ಕಾರಣ? ಇಲ್ಲ ಇಲ್ಲ ಅದು ಬೇರೆ, ಅದು ಬೇರೆ ಬೇರೆ ಹೋಗಿರ್ತೀವಿ. ಈ ಸಿದ್ದರಾಮಯ್ಯ ಮುಂದೆ ಇರ್ತಾರೆ, ಅವರೇ ಇರ್ತಾರೆ. ಇಲ್ಲ ಶೀಘ್ರದಲ್ಲಿ ಗೊತ್ತಿಲ್ಲ, ಟೈಮ್ ಬರಬೇಕಂತೇಳಿ ಶೀಘ್ರ ಅಂತೇಳಿಲ್ಲ. ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದೆ, ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದೀವಿ. ಸಮಯ ಬರಲ್ಲ, ಸಮಯಕ್ಕೆ ಕಾಯ್ತಾ ಇದ್ವಿ. ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ, ಸಿಎಂ ಬದಲಾವಣೆ ಬಗ್ಗೆ ಕೇಳಬೇಡಿ ಪ್ಲೀಸ್ ಅಂತ ಹೇಳಿದ್ದಾರೆ. ಜನ ನಮ್ಮನ್ನ ನೋಡಿ ಉಗಿಯುತ್ತಾರೆ, ಬರೇ ಬರೇ ಸಿಎಂ ಅಂದ್ರೆ ಅವರಿಗೇನು ಕೆಲಸ ಇಲ್ಲ ಅಂತ ಜನರು ಉಗಿತಾರೆ. ಪದೇ ಪದೇ ಈ ವಿಚಾರವನ್ನ ಕೇಳಬೇಡಿ ಅಂತ ಹೇಳಿದ್ದಾರೆ. ಹೆಂಗ ಬರೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದ್ರೆ ಜನ ಇವ್ರಿಗೆ ಏನ್ ಕೆಲಸ ಇದೆಯಲ್ಲ ಮಂತ್ರಿಗಳಿಗೆ ಅಂತ ನಮಗೆ ಅದು ಪ್ಲೀಸ್ ನಮ್ಮನ್ನ ಉಗುಳ್ತಾರೆ ಜನ ಅಷ್ಟೇ. ನೀವ್ ಹಿಂಗ್ ಪದೇ ಪದೇ ಡೈಲಿ ಕೇಳ್ರ ಜನ ಇವಕ್ಕೆ ಏನ್ ಕೆಲಸ ಇದೆಯಲ್ಲ ಮಂತ್ರಿಗಳಾಗಿ. ಇಲ್ಲ ಇಲ್ಲ ಅದೇ ಬೆಂಬಲಿಗರ ಪ್ರಶ್ನೆ ಇಲ್ಲ, ಪಕ್ಷ ಇದೆ ಅಲ್ಲಿ ದೊಡ್ಡದಾಗಿದೆ, ಅದ್ ಮಾಡೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿ ಅಭಿಯಾನ ಅಂತ ನಾವ್ ಯಾರು ಸ್ಟಾರ್ಟ್ ಮಾಡಿಲ್ಲ, ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಮುಖ್ಯಮಂತ್ರಿ ಮಾಡೋದು ಪಕ್ಷ ಶಾಸಕರು ಇಲ್ಲ ಇದನ್ನ ಯಾಕೆ ಜನ ನೋಡದ ಕೆಲಸ ಕೇಳ್ತಾರೆ ಅವರು. ನೋಡೋಣ ಅದೇನ ಮಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ, ಕಳೆದ ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಹೋಗೋದ್ರಿಂದ BJP ಆಗಿತ್ತು. ಈ ಸರಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ನೋಡೋಣ ಒಗ್ಗಟ್ಟಾಗಿದ್ದಾರೆ, ನೋಡೋಣ ಇನ್ನೂ ಒಂದು ಗಂಟೆ ಗೊತ್ತಾಗುತ್ತೆ. ಇನ್ನೂ ಇಲ್ಲ ಮತ್ತೆ ಅಲ್ಲೇ ಬರ್ತೀವಿ.
ಒಟ್ಟಿನಲ್ಲಿ ಹೇಳುವುದಾದ್ರೆ 2011ರಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಎದುರಾಗಿರುವಂತಹ ಸಂದಿಗ್ಧ ಸ್ಥಿತಿ ಈಗ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿಯಾಗಿದೆ. ಮೂಡಾ ಹಗರಣದಲ್ಲಿ ಸಿಲುಕಿರುವಂತಹ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ತೀರ್ಪನ್ನ ಎದುರು ನೋಡ್ತಾ ಇದ್ದಾರೆ. ಒಂದು ವೇಳೆ ಸಿಎಂ ವಿರುದ್ಧ ತೀರ್ಪೇನಾದ್ರೂ ಬಂದ್ರೆ ಮುಂದಿನ ಸಿಎಂ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಖಾಲಿ ಇಲ್ಲದ ಸಿಎಂ ಸ್ಥಾನದ ಕುರಿತು ಚರ್ಚೆ ಮಾಡ್ತಿರೋದು ಸಮಯ ವ್ಯರ್ಥ ಅಷ್ಟೇ.